सावित्रीबाई फुले, महात्मा ज्योतिबा फुले, बसवण्ण, बुद्ध, अंबेडकर ಇಂತಹ ಸಮಾಜ ಸುಧಾರಕರು ಕೇವಲ ಒಂದೇ ಜಾತಿಗೆ ಅಥವಾ ಪಂಗಡಕ್ಕೆ ಸೀಮಿತವಾಗಿರದೆ ಸಮಾಜದ ಎಲ್ಲಾ ಜನರು ಪೂಜಿಸಿ ಗೌರವಿಸಬೇಕೆಂದು ಪ್ರೊಫೆಸರ್ ರವಿ ಈರಪ್ಪ ಕುರಬೇಡ್ಕರ್ ನೀಡಿದರು. ಅವರು ಇತ್ತೀಚಿನ ಚಿಕ್ಕೋಡಿ ಪಟ್ಟಣದಲ್ಲಿ ಮಾಳಿ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 192ನೇ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ ಅಂಗವಾಗಿ ಮಾತನಾಡಿ ದೇಶ ಕಂಡಂತಹ ಸಮಾಜ ಸುಧಾರಕರಾದ ಸಾವಿತ್ರಿಬಾಯಿ ಫುಲೆಯವರು ದೇಶದ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಸಮಾಜದಲ್ಲಿದ್ದ ಅನಕ್ಷರತೆ ಅಸ್ಪೃಶ್ಯತೆ ವಿಧವಾ ವಿವಾಹ ಕೇಶಮುಂಡನ ಹೀಗೆ ಹತ್ತು ಹಲವಾರು ಮೌಢ್ಯಗಳ ವಿರುದ್ಧ ಹೋರಾಡಿ ಸಮಾಜ ಸುಧಾರಿಸುವಲ್ಲಿ ಅವಿರತ ಪ್ರಯತ್ನ ಪಟ್ಟಿದ್ದು ಸಮಾಜದ ಎಲ್ಲಾ ವರ್ಗದವರು ಅವರ ಸೇವೆ ಹಾಗೂ ಕೊಡುಗೆಯನ್ನು ಅರಿತು ಪೂಜಿಸಿ ಗೌರವಿಸಬೇಕೆಂದರು. ಪ್ರಾರಂಭದಲ್ಲಿ ಸಾವಿತ್ರಿಬಾಯಿ ಫುಲೆಯವರ ಭಾವಚಿತ್ರವನ್ನು ಪೂಜಿಸಿ ಮಲ್ಲೇಶ್ ಲಿಂಬಿಗಡ ಎಲ್ಲರನ್ನು ಸ್ವಾಗತಿಸಿದರು. ಅತಿಥಿಗಳಾಗಿ ಪ್ರೊಫೆಸರ್ ರವಿ ಈರಪ್ಪ ಕುರಬೇಟ್ ಅತಿಥಿ ಭಾಷಣ ಮಾಡಿದರು. ಸಾವಿತ್ರಿಬಾಯಿ ಫುಲೆಯವರ ಜಯಂತಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ಸಮಾಜ ಬಾಂಧವರೇ, ಯಾವತ್ತು ಚಿಕ್ಕೋಡಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ಬಂಧು ಬಾಂಧವರೇ, ಅದೇ ರೀತಿಯಾಗಿ ಈ ಒಂದು ಚಿಕ್ಕೋಡಿ ತಾಲೂಕಾ ಸಮಾಜದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯದರ್ಶಿಯವರೇ, ಎಲ್ಲ ನಿರ್ದೇಶಕರೇ ಹಾಗೂ ಯುವ ಕಮಿಟಿಯ ಅಧ್ಯಕ್ಷರೇ, ಎಲ್ಲ ನಿರ್ದೇಶಕರೇ ಹಾಗೂ ಯುವ ಉತ್ಸಾಹಿ ಯುವಕರೇ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದೇಶ ಕಂಡಿರತಕ್ಕಂತಹ ಮಹಾನ್ ದಿವ್ಯ ಚೇತನ ಸಮಾಜ ಸುಧಾರಕಿಯಾಗಿರ್ತಕ್ಕಂತಹ ಸಾವಿತ್ರಿಬಾಯಿ ಫುಲೆ ಅವರ 192ನೇ ಒಂದು ಜಯಂತಿ. 1831 ಜನವರಿ 3ರಂದು ಜನಿಸಿರ್ತಕ್ಕಂತಹ ಸಾವಿತ್ರಿಬಾಯಿ ಫುಲೆ ಅವರು 8ನೇ ವಯಸ್ಸಿನಲ್ಲಿ ಏನಂತಂದರೆ ತಮ್ಮ ಮದುವೆಯನ್ನು ಆಗ್ತಾರೆ. ಮದುವೆ ಆದ ನಂತರ ಏನಂತಂದರೆ ಗಂಡನಾಗಿರ್ತಕ್ಕಂತಹ ಸಮಾಜ ಸುಧಾರಕರಾಗಿರ್ತಕ್ಕಂತಹ ಮಹಾತ್ಮ ಜ್ಯೋತಿಬಾ ಫುಲೆಯವರು ಆವತ್ತಿನ ಒಂದು ಸಮಾಜದಲ್ಲಿರುವಂತಹ ಮೌಢ್ಯಗಳು, ಅಸ್ಪೃಶ್ಯತೆ ಆಗಿರ್ಬೋದು, ಅನೇಕ ರೀತಿಯಾಗಿರ್ತಕ್ಕಂಥ ಕೆಲವಷ್ಟು ಅಧಾರ್ಮಿಕತೆ ಆಗಿರ್ಬೋದು, ಎಲ್ಲವುಗಳ ವಿರುದ್ಧ ಹೋರಾಡಲಿಕ್ಕೆ ಪಣವನ್ನು ತರ್ತಾರೆ. ಇದೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ. ಆ ನಿಟ್ಟಿನಲ್ಲಿ ಏನಂತಂದರೆ ಈ ಸಮಾಜದಲ್ಲಿರುವಂತಹ ಮೌಢ್ಯವನ್ನು ಹೊಡೆದು ಹಾಕಬೇಕಾಗಿತ್ತಂತಂದ್ರೆ ಶಿಕ್ಷಣವೇ ಮೂಲವಾಗಿರ್ತಕ್ಕಂಥ ಮಂತ್ರ ಅಂತ ಹೇಳಿ ಅವ್ರು ತಿಳ್ಕೊಂಡು ಅವತ್ತಿನ ದಿವಸ ಏನು ಮಾಡ್ತಾರಂತಂದ್ರೆ ಅವರು ಒಂದು ನಿರ್ಣಯಕ್ಕೆ ಬರ್ತಾರೆ ದಂಪತಿಗಳು. ಪ್ರತಿಯೊಬ್ಬ ಜನರಿಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಶಿಕ್ಷಣವನ್ನು ಕೊಡೋದ್ರ ಮೂಲಕ ನಾವು ಏನಂತಂದ್ರೆ ಈ ಮೌಢ್ಯಗಳನ್ನು ಹೋಗಲಾಡಿಸಬಹುದು ಅಂತ ಹೇಳಿ ಶಿಕ್ಷಣವನ್ನು ಕೊಡಲಿಕ್ಕೆ ತಯಾರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಸಾವಿತ್ರಿಬಾಯಿ ಮೊದಲನೇ ಏನಪ್ಪಾ ಅಂದ್ರೆ ಅನಕ್ಷರಸ್ಥರಾಗಿರ್ತಾರ ಮೊದಲು. ಆವಾಗ ತನ್ನ ಮೊದಲನೇದಾಗಿ ಜ್ಯೋತಿಬಾ ಫುಲೆ ಅವರು ಏನು ಮಾಡ್ತಾರೆ ಅಂತಂದ್ರೆ ತನ್ನ ಹೆಂಡತಿಗೆ ಏನಪ್ಪ ಅಂದ್ರೆ ಶಿಕ್ಷಣ ಕೊಡೋದ್ರ ಮೂಲಕ ಮೊದಲ ಗುರು ಆಗ್ತಾರೆ. ಆ ನಿಟ್ಟಿನಲ್ಲಿ ಸಾವಿತ್ರಿಬಾಯಿ ಅವರು ಏನಂತಂದ್ರೆ ಮುಂದೆ ಒಂದು ಮಿಚಲ್ ಅಂತಕ್ಕಂತಹ ಒಂದು ಶಿಕ್ಷಕ ಕೇಂದ್ರದಲ್ಲಿ ಶಿಕ್ಷಣ ವೃತ್ತಿಯನ್ನು ಪಡೆದುಕೊಂಡು ಮುಂದೆ ಅವರು ಏನಂತಂದ್ರೆ ಶಿಕ್ಷಣವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ತನ್ನ ಅಕ್ಕಪಕ್ಕದ ಹಳ್ಳಿಗಳಲ್ಲಿ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ಮಹಿಳೆಯರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಏನಪ್ಪ ಅಂದ್ರೆ ಶಿಕ್ಷಣವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಏನಂತಂದ್ರೆ ಅವಾಗ ಅಲ್ಲಿ ಇರ್ತಕ್ಕಂಥ ಜನ ಅವರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಕೆಲವಷ್ಟು ಏನಂತಂದ್ರೆ ಅಹಿತಕರವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನಡೆದುಕೊಳ್ತಾರೆ. ಕೆಸರನ್ನು ಗೊಜ್ಜೋದಾಗಿರ್ಬೋದು, ಕಲ್ಲನ್ನು ಹೊಡೆಯೋದಾಗಿರ್ಬೋದು, ಇನ್ನು ಸಮಾಜದಲ್ಲಿ ಏನಂತಂದ್ರೆ ಇವರು ಕೆಳವರ್ಗದವರಾಗಿರ್ಬೋದು, ಬೇರೆ ಬೇರೆ ವರ್ಗದ ಜನರು ಏನಾಗ್ತಾರೆ ಅಂತಂದ್ರೆ ಮೇಲ್ಗಡೆ ಹೋಗ್ತಾರೆ, ನಮ್ಮನ್ನ ಏನಪ್ಪ ಅಂತಂದ್ರೆ ತಿರಸ್ಕರಿಸ್ತಾರೆ. ನಮ್ಮ ವೇದಗಳಾಗಿರ್ಬೋದು, ಪುರಾಣಗಳಾಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಅಲ್ಲಗಳಿತಾರಂತ ಹೇಳಿ ಅವರಿಗೆ ಅನೇಕ ರೀತಿಯಲ್ಲಿ ಏನಪ್ಪ ಅಂತಂದ್ರೆ ಅವರಿಗೆ ಕಷ್ಟಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅದಾಗ್ಯೂ ಕೂಡ ಕೇಳದೆ ಏನು ಮಾಡ್ತಾರೆ ಅಂತಂದ್ರೆ ಒಂದು ಹರಿದಾಗಿರ್ತಕ್ಕಂಥ ಹಳೆಯದಾಗಿರ್ತಕ್ಕಂಥ ಬಟ್ಟೆಯನ್ನು ತೊಡ್ಕೊಂಡು ಮತ್ತೆ ಶಾಲೆಗೆ ಹೋಗಿ ಅಲ್ಲಿ ಬೇರೆ ಬಟ್ಟೆಯನ್ನು ಬದಲಾಯಿಸಿ ಶಿಕ್ಷಣವನ್ನು ಕೊಡಲಿಕ್ಕೆ ಏನಪ್ಪ ಅಂದ್ರೆ ನಿರತರಾಗ್ತಾರೆ. ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಮಾಳಿ ಸಮಾಜದ ಅಧ್ಯಕ್ಷರಾದ ಕಾಶಪ್ಪಣ್ಣ ಮಾಳಿ, ಉಪಾಧ್ಯಕ್ಷರಾದ ಅಪ್ಪ ಸಾಹೇಬ್ ಕೋರೆ, ರಾವ್ ಸಾಬ್ ಮಾಳಿ, ಸದಾಶಿವ್ ಮಾಳಿ, ಲಕ್ಷ್ಮಣ್ ಮಾಳಿ, ಪೋಪಟ್ ಮಾಳಿ, ಕುಮಾರ್ ಶೇಡ್ಬಾಳೆ, ಅನಿಲ್ ಮಾಳಿ, ದತ್ತು ಮಾಳಿ, ನಾಗೇಶ್ ಮಾಳಿ, ಸಂಜಯ್ ಮಾಳಿ, ಕಲ್ಲಪ್ಪ ಅರಬಾವಿ, ಸಿದ್ಧಲಿಂಗ್ ಮಲಬಾದೆ, ಅಶೋಕ್ ಲೋಕುರೆ, ಸಾಗರ್ ಮಾಳಿ, ಅಭಿಷೇಕ್ ಲಿಂಬಿಗಡದ್, ಗಜಾನನ್ ಕಮತೆ, ವಿನಾಯಕ್ ಮಾಳಿ ಹಾಗೂ ಚಿಕ್ಕೋಡಿ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಸಮಾಜ ಬಾಂಧವರು ಉಪಸ್ಥಿತರಿದ್ದರು.